ನೈವತ್ತು ರಾಜ್ಯದಲ್ಲಿ ವಿಧಾನ ಪರಿಷತ್ ನಾಲ್ಕು ಕ್ಷೇತ್ರಗಳಿಗೆ ನಡೆದಿತ್ತಲ್ಲ ಚುನಾವಣೆಯ ರಿಸಲ್ಟ್ ಬರ್ತಾ ಇರುವಂತದ್ದು. ಅದರಲ್ಲಿ ಎರಡು ಕ್ಷೇತ್ರಗಳದ್ದು ಅನೌನ್ಸ್ ಆಗಿದೆ. ಅದು ಎರಡೂ ಕೂಡ ಶಿಕ್ಷಕರ ಕ್ಷೇತ್ರದ ರಿಸಲ್ಟ್ ಬಂದಿದೆ. ಒಂದು ಕ್ಷೇತ್ರದಲ್ಲಿ ಕಮಲ ಗೆದ್ದಿದ್ರೆ ಮತ್ತೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಪದವೀಧರ ಫಲಿತಾಂಶದಲ್ಲಿ ಇನ್ನೂ ಕೂಡ ಹಾವು ಏಣಿ ಆಟ ಮುಂದುವರೆದಿರುವಂತದ್ದು. ಎರಡೂ ಪದವೀಧರ ಕ್ಷೇತ್ರದ ರಿಸಲ್ಟ್ ಬಂದಿಲ್ಲ. ದಕ್ಷಿಣ ಪದವೀಧರ ಕ್ಷೇತ್ರ ಮತ್ತೆ ವಾಯುವ್ಯ ಪದವೀಧರ ಕ್ಷೇತ್ರದ ರಿಸಲ್ಟ್ ಇನ್ನೂ ಬರಬೇಕಾಗಿದೆ. ಅದು ನಾಳೆ ಸಂಜೆ ಮೇಲೆ ರಿಸಲ್ಟ್ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿವರೆಗೂ ಕೂಡ ಹಾವು ಏಣಿ ಆಟ ಮುಂದುವರಿಯುತ್ತೆ. ಅದರ ಜೊತೆಗೆ ಅಭ್ಯರ್ಥಿಗಳಿಗೂ ಕೂಡ ಟೆನ್ಷನ್ ಮುಂದುವರಿಯುತ್ತೆ. ನಾ ಬಸವರಾಜ ಹೊರಟ್ಟಿ ಅವರು ಎಂಟನೇ ಬಾರಿ ದಾಖಲೆಯ ಗೆಲುವನ್ನ ಸಾಧಿಸಿದ್ದಾರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಇದು ನಮ್ಮ ದೇಶದಲ್ಲೇ ದೊಡ್ಡ ರೆಕಾರ್ಡ್. ಇವರ ಹೆಸರಲ್ಲೇ ಇದ್ದಿದ್ದಂತ ರೆಕಾರ್ಡ್ ಅನ್ನ ಬಸವರಾಜ ಹೊರಟ್ಟಿ ಅವರೇ ಮುರಿದಿದ್ದಾರೆ. ಸತತವಾಗಿ ಏಳು ಬಾರಿ MLC ಯಾರು ಕೂಡ ಆಗಿರಲಿಲ್ಲ. ಅದರ ದಾಖಲೆ, ಆ ಒಂದು ರೆಕಾರ್ಡು ಬಸವರಾಜ ಹೊರಟ್ಟಿ ಅವರ ಹೆಸರಲ್ಲೇ ಇತ್ತು. ಈಗ ಎಂಟನೇ ಬಾರಿ ಗೆಲ್ಲುವ ಮುಖಾಂತರ ಅವರ ದಾಖಲೆಯನ್ನು ಅವರೇ ಮುರಿದಿದ್ದಾರೆ. ನಾ ಪ್ರಕಾಶ್ ಹುಕ್ಕೇರಿ ಅವರು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜಯವನ್ನ ಸಾಧಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಒಂದು ಕ್ಷೇತ್ರ, BJP ಒಂದು ಕ್ಷೇತ್ರದಲ್ಲಿ ಗೆದ್ದಂತಾಗಿದೆ. ಇನ್ನ ಪದವೀಧರರ ಕ್ಷೇತ್ರ ಇದೆಯಲ್ಲ, ಎರಡು ಕ್ಷೇತ್ರದ ಚುನಾವಣೆ ರಿಸಲ್ಟ್ ಇನ್ನೂ ಕೂಡ ಬರಬೇಕಾಗಿದೆ. ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಮಧು ಜಿ ಮಾದೇಗೌಡರು ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ. ಅದರಲ್ಲಿ 3000 ಮತಗಳ ಮುನ್ನಡೆ ಇದೆ. ನಾ ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹನುಮಂತ್ ನಿರಾಣಿ ಹತ್ತತ್ರ ಒಂದು 15,000 ವೋಟ್ವರೆಗೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಆ ಒಂದೊಂದು ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ಮುನ್ನಡೆಯಲ್ಲಿದೆ, ಇನ್ನೊಂದು BJP ಮುನ್ನಡೆಯಲ್ಲಿದೆ. ಹಿಂಗಾಗಿ ಇಲ್ಲಿವರೆಗೆ ನಾನು ಶಿಕ್ಷಕ ಋಣವನ್ನು ತೀರಿಸುತ್ತಾನ ಬಂದೀನಿ. ಹಂಗ ಸಮಸ್ಯೆ ಬರ್ತಾವ, ನಮ್ಗೆ ಅಲ್ಲಿಗೆ ಕಟ್ ಮಾಡ್ತೀವಿ, ಬರ್ತಾವ ಕಟ್ ಮಾಡ್ತೀವಿ, ಬರ್ತಾವ ಅವನ್ನೆಲ್ಲ ಅಲ್ಲಿಂದಲ್ಲಿ ತೀರಿಸುತ್ತ ಹೋಗ್ತೀವಿ. ಹಿಂಗಾಗಿ ಇದು ಸಮಸ್ಯೆ ಬಂದಾಗ ಶಿಕ್ಷಕರು ಮತ್ತೆ ಇಷ್ಟ ನಾನು ಅವರು ಇಷ್ಟೆಲ್ಲ ಮಾಡಂದ್ರೆ ಅವ್ರ ಋಣವನ್ನು ತೀರಿಸ್ಬೇಕಂದ್ರೆ ಇನ್ನ ಯಾವ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಎಷ್ಟು ಮತಗಳನ್ನ ಪಡ್ಕೊಂಡ್ರು ಅನ್ನುವಂಥದ್ದನ್ನ ತೋರಿಸ್ತೀವಿ. ಮೊದಲೇದಾಗಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಹೋಗೋಣ. ಇದುವರೆಗೂ ಈ ಕ್ಷೇತ್ರ ಇದೆಯಲ್ಲ ಪಶ್ಚಿಮ ಶಿಕ್ಷಕರ ಕ್ಷೇತ್ರ, ಕಾಂಗ್ರೆಸ್ ಒಂದು ಬಾರಿ ಗೆದ್ದಿಲ್ಲ, ಇಲ್ಲಿ BJPನೂ ಕೂಡ ಒಂದು ಬಾರಿನೂ ಕೂಡ ಗೆದ್ದಿರಲಿಲ್ಲ ಬಸವರಾಜ ಹೊರಟ್ಟಿ ಅವರಿಂದ. ಆ ಒಂದು ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ BJP ಗೆದ್ದಂತಾಗಿದೆ. ಇಲ್ಲಿ ಬಸವರಾಜ ಹೊರಟ್ಟಿ ಅವರು 9,266 ಮತಗಳನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ ಇಲ್ಲಿ ನೆಕ್ ಟು ನೆಕ್ ಫೈಟ್ ಏನೂ ಇರಲಿಲ್ಲ, ಅರ್ಧಕ್ಕರ್ಧ ಕಮ್ಮಿ. ಬಸವರಾಜ ಗುರಿಕಾರ್ ಅವರು 4,597 ಮತಗಳನ್ನ ಪಡ್ಕೊಂಡಿದ್ದಾರೆ. ನಾ ಬಸವರಾಜ ಹೊರಟ್ಟಿ ಅವರ ಶಿಷ್ಯ ಅಂತಾನೆ ಕರೆಸ್ಕೊಂಡಿದ್ದಂತ ಶ್ರೀಶೈಲ ಗಿಡದಿನ್ನಿ ಅವರು ಎಲ್ಲೋ ಒಂದ್ ಕಡೆ ಪೈಪೋಟಿ ಕೊಡ್ಬೋದು, ತ್ರಿಕೋನ ಸ್ಪರ್ಧೆ ಅಂತ ಅಂದ್ಕೊಂಡಿದ್ರು. ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಿರುವಂತದ್ದು ಯಾವ ಪೈಪೋಟಿನೂ ಇಲ್ಲ. ಇಲ್ಲಿ BJP ಗೆಲ್ಲಕ್ಕೆ ಕಾರಣ ಅಂದ್ರೆ ಬಸವರಾಜ ಹೊರಟ್ಟಿ ಅವರಿಂದ, ವ್ಯಕ್ತಿತ್ವದಿಂದ ಗೆದ್ದಿದ್ದಾರೆ, ವೈಯಕ್ತಿಕ ವರ್ಚಸ್ಸಿನಿಂದ ಗೆದ್ದಿದ್ದಾರೆ ಬಸವರಾಜ ಹೊರಟ್ಟಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ. ಸತತವಾಗಿ ಎಂಟನೇ ಬಾರಿಗೆ 1980ರಿಂದನೂ ಕೂಡ ಗೆದ್ಕೊಂಡು ಬರ್ತಾನೇ ಇದ್ದಾರೆ ಬಸವರಾಜ ಹೊರಟ್ಟಿ ಅವರು. ಅದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ನೆಕ್ಸ್ಟ್ ಇಲ್ಲಿ ವಾಯುವ್ಯ ಶಿಕ್ಷಕರ ಕ್ಷೇತ್ರಕ್ಕೂ ಹೋಗೋಣ. ಈ ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಳೆದ ಬಾರಿ ಗೆದ್ದಿದ್ದಂಥವರು ಅರುಣ್ ಶಹಾಪುರ ಅವರು. ಈ ಬಾರಿ ಅವರು ಸೋಲನ್ನ ಕಂಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರ ಎದುರು ಹೀನಾಯವಾಗಿ ಸೋಲನ್ನ ಕಂಡಿರುವಂಥದ್ದು ಪ್ರಕಾಶ್ ಹುಕ್ಕೇರಿ ಅವರು. ಗೆದ್ದಿರುವಂತ ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನವರು 11,552 ಮತಗಳನ್ನ ಪಡ್ಕೊಂಡಿದ್ರೆ ಅರುಣ್ ಶಹಾಪುರ ಅವರು 6,361 ಮತಗಳನ್ನ ಮಾತ್ರ ಪಡ್ಕೊಂಡಿರುವಂಥದ್ದು. ಅಲ್ಲಿ JDS ಅಭ್ಯರ್ಥಿ ಕೂಡ ಇದ್ರು, ಚಂದ್ರಶೇಖರ್ ಲೋನಿ ಅವರು ಬರೀ 544 ಮತಗಳನ್ನ ಪಡ್ಕೊಂಡಿದ್ದಾರೆ. ಇನ್ನ ದಕ್ಷಿಣ ಪದವೀಧರ ಕ್ಷೇತ್ರದ ಕೌಂಟಿಂಗ್ ನಡೀತಾನೆ ಹೋಗಿದೆ. ಇನ್ನು ಬರೀ 50% ಅಷ್ಟೇ ಕೌಂಟಿಂಗ್ ಆಗಿರುವಂಥದ್ದು. ಇನ್ನ ವಾಯುವ್ಯ ಪದವೀಧರ ಕ್ಷೇತ್ರದ ನೋಡೋಣ. ಹನುಮಂತ ನಿರಾಣಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹೇಳ್ತಾ ಇದ್ನಲ್ಲ, ಸುಮಾರು 15,000 ಮತಗಳ ಮುನ್ನಡೆಯನ್ನ ಕಾಯ್ಕೊಂಡಿರುವಂಥದ್ದು. ಬಟ್ ಇನ್ನೂ ಕೂಡ ಅದರ ಗೆಲುವನ್ನ ಘೋಷಣೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಿಕಾಸ್ ಇನ್ನು ಸಾಕಷ್ಟು ಮತಗಳ ಎಣಿಕೆ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ 15,000 ಮತಗಳ ಮುನ್ನಡೆಯಲ್ಲಿದ್ದರೂ ಕೂಡ ಇವರ ಗೆಲುವನ್ನ ಖಚಿತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಟಫ್ ಪಾಯಿಂಟ್ ಅಂತ ಕೊಡ್ತಾ ಇರುವಂತದ್ದು ಅಂದ್ರೆ ಸುನಿಲ್ ಸಂಕ ಕಾಂಗ್ರೆಸ್ನ ಅಭ್ಯರ್ಥಿ 15,000 ಮತಗಳ ಹಿನ್ನಡೆಯನ್ನ ಹೊಂದಿದ್ದಾರೆ. JC ಪಟೇಲ್ ಅವರು ಹಿನ್ನಡೆಯನ್ನ ಅನುಭವಿಸಿರುವಂತದ್ದು ಸರ್ವ ಜನತಾ ಪಕ್ಷ ಏನೋರು, ಅದು JDS ಅಲ್ಲ, JDS ಅಲ್ಲಿ ತನ್ನ ಅಭ್ಯರ್ಥಿಯನ್ನ ನಿಲ್ಲಿಸಿಲ್ಲ. ನೆಕ್ಸ್ಟ್ ದಕ್ಷಿಣ ಪದವೀಧರ ಕ್ಷೇತ್ರಕ್ಕೆ ಹೋಗೋಣ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಸಾಕಷ್ಟು ಟಾಕ್ ಇತ್ತು, ಅಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಗೆಲ್ಲುವಂತ ನಿರೀಕ್ಷೆ ಇದೆ ಅಂತ. ಎಲ್ಲೊಂದ್ ಕಡೆ JDS ಟಫ್ ಫೈಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ರು, ಇಲ್ಲ, JDS 3ನೇ ಸ್ಥಾನಕ್ಕೆ ಹೋಗಿದೆ. ಇಲ್ಲಿ ರವಿಶಂಕರ್ ಅವರು ಕಳೆದ ಬಾರಿ ಕೂಡ ಸ್ಪರ್ಧೆಯನ್ನ ಮಾಡಿದ್ರು, ಕಳೆದ ಬಾರಿನೂ ಕೂಡ ಸೋಲನ ಕಂಡಿದ್ರು, ಈ ಬಾರಿ ಕೂಡ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಹತ್ತತ್ರ ಒಂದು 3,000 ಮತಗಳ ಹಿನ್ನಡೆಯನ್ನು ಅನುಭವಿಸಿರುವಂತದ್ದು ಮಧು ಜಿ ಮಾದೇಗೌಡ. ಮಾದೇಗೌಡರ ಪುತ್ರ
ಮಧು ಜಿ ಮಾದೇಗೌಡರು 3000 ಮತಗಳ ಮುನ್ನಡೆಯಲ್ಲಿದ್ದಾರಂತೆ. ಇದುವರೆಗೂ 49800 ಮತಗಳ ಕೌಂಟಿಂಗ್ ಆಗಿದೆ. ಇನ್ನೂ ಕೂಡ 49000 ಮತಗಳ ಎಣಿಕೆ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಇವತ್ತೇ ಏನು ಹೇಳಲಿಕ್ಕಾಗಲ್ಲ, ನಾಳೆ ಸಂಜೆವರೆಗೂ ಕೂಡ ಕಾಯಬೇಕಾಗಿದೆ. ಇದರ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಕಾದ್ ನೋಡಬೇಕು. ಯಾರು ಗೆಲ್ತಾರೆ ಪದವೀಧರ ಕ್ಷೇತ್ರದಲ್ಲಿ, ಈಗಿನ ಟ್ರೆಂಡ್ ಗಮನಿಸೋದಾದ್ರೆ ಒಂದು ಕ್ಷೇತ್ರ ಬಿಜೆಪಿ, ಒಂದು ಕ್ಷೇತ್ರ ಕಾಂಗ್ರೆಸ್ ಆಗುವಂತ ಚಾನ್ಸಸ್ ಇದೆ. ಬಟ್ ನೋಡ್ಬೇಕು ಏನಾಗುತ್ತೆ.